ಏನ್ ಗುರು ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕಾ? ಕಂಪ್ಯೂಟರ್ ಕ್ಲಾಸ್ ಹೋಗೋಕೆ ದುಡ್ಡು ಇಲ್ವಾ? ಬೇರೆ ಕಡೆ ಎಲ್ಲ ಸಾವಿರ ಸಾವಿರ ದುಡ್ಡು ಕೇಳ್ತಿದಾರ. ಸೊ ಹಾಗಿದ್ರೆ ಇವತ್ತು ನಿಮ್ಗೆ ಒಂದು ಜಾಗ ತೋರಿಸ್ತೀನಿ, ಅಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಏನೇನೆಲ್ಲ ಟ್ರೈನಿಂಗ್ ಕೊಡ್ತಿದ್ದಾರೆ ಏನು ಎತ್ತ ಅಂತ ನೋಡೋಣಂತೆ. ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಸ್ಯಾನಿಟಿ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು. ಇದು ಎಲ್ಲಿ ಬರುತ್ತೆ ಅಂದರೆ ತಿಲಕ್ ನಗರ್ ಮೈನ್ ರೋಡು, ಸಿ ಎಮ್ ಟವರ್ಸು. ಅಂದರೆ ನಿಮಗೆ ನೋಡ್ಬೋದು ಇಲ್ಲಿ ICICI ಬ್ಯಾಂಕ್ ಇದೆ, ಬ್ಯಾಂಕ್ ಬಿಲ್ಡಿಂಗು ಫಸ್ಟ್ ಫ್ಲೋರಲ್ಲಿ ಇದೆ ಇದು. ಸೊ ಬನ್ನಿ ಒಳಗಡೆ ಹೋಗೋಣ, ಏನೇನೆಲ್ಲ ಇದೆ, ಏನೇನು ಕೋಚಿಂಗ್ ಕೊಡ್ತಿದ್ದಾರೆ ಇವರು ಅಂತ ನೋಡೋಣಂತೆ. ಸ್ಯಾನ್ ಐ ಟಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಸಿದ್ದೇಶ್ ಅಂಡ್ ನೆಟ್ವರ್ಕ್ ಅಂತ ಹೇಳಿ ಈ ಒಂದು ಕಂಪನಿಯನ್ನು ನಾನು 2006 ಪ್ರಾರಂಭಿಸಿದ್ದೇನೆ. ಮುಖ್ಯವಾಗಿ ಈ ಕಂಪನಿ ಉದ್ದೇಶ ಅಂದ್ರೆ ನಮ್ಮ ಜೊತೆಗೆ ನೆಟ್ವರ್ಕ್ ಇರಬೇಕು, ನಮ್ಮಲ್ಲಿ ಮಕ್ಕಳಿಗೆ ಎಜುಕೇಶನ್ ಸಿಗಬೇಕು. ಅಥವಾ ಎಜುಕೇಶನ್ ಅಲ್ಲಿ ಬೇರೆ ಬೇರೆ ಎಜುಕೇಶನ್ ತರ ಇದಾವೆ. ನಮ್ಮಲ್ಲಿ ಕಾರ್ಪೊರೇಟ್ ಟ್ರೈನಿಂಗ್ ಸಹ ಕೊಡ್ತೇವೆ, ಮತ್ತೆ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಕೊಡ್ತೇವೆ. ಹೈಯರ್ ಎಜುಕೇಷನ್ ಟ್ರೈನಿಂಗ್ ಅಂದ್ರೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡ್ತಿದ್ದೀವಿ. ಅದರ ಜೊತೆಗೆ ಮುಖ್ಯವಾಗಿ ಫ್ರೀ ಉಚಿತವಾಗಿ ಸರ್ಕಾರದ ಮಾನ್ಯತೆ ಪಡೆದಂತಹ ಕೌಶಲ್ಯ ಕರ್ನಾಟಕ ಹಲವಾರು ಕೌಶಲ್ಯ ಅಭಿವೃದ್ಧಿಯಲ್ಲಿರುವಂತಹ ತರಬೇತಿಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಈ ಆಫೀಸಲ್ಲಿ 2006 ಇಲ್ಲಿವರೆಗೆ ಸುಮಾರು ಒಂದು 35-40 ಸಾವಿರ ಜನಕ್ಕೆ ಇಲ್ಲಿವರೆಗೆ ನಾವು ಟ್ರೈನಿಂಗ್ ಮತ್ತು ಉದ್ಯೋಗ ಸಹ ಕೊಟ್ಟಿದ್ದೀವಿ. ಇದರ ಜೊತೆಗೆ ಕರ್ನಾಟಕದ ರಾಜ್ಯದಂತಹ ಎಲ್ಲಾ ಜಿಲ್ಲೆ ತಾಲೂಕಿನಲ್ಲಿ ಸಹ ನಮ್ಮ ಬ್ರಾಂಚಸ್ ಇದೆ. ಅಲ್ಲಿ ಸಹ ನಾವು ಸರ್ಕಾರದಿಂದ ಪಡೆದಿರುವಂತಹ ಕೆಲವು ಟೆಂಡರ್ಗಳ ಮುಖಾಂತರ ಅಲ್ಲಿ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಪ್ರೆಸೆಂಟ್ ಈ ವರ್ಷ 2024 ಒಂದು ನೈಲೆಟ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು SC/ST ಮಕ್ಕಳಿಗೆ ಉಚಿತವಾದ ತರಬೇತಿ ಕೂಡ ಇಲ್ಲಿ ಕೊಡ್ತಾ ಇದ್ದೀವಿ. ಟ್ಯಾಲಿ ಟ್ರೈನಿಂಗ್ ಇರ್ಬೋದು, ಮತ್ತೆ ಬೇಸಿಕ್ DTP, ಮತ್ತೆ ವೆಬ್ ಡಿಸೈನಿಂಗ್, ಮಲ್ಟಿಮೀಡಿಯಾ, ಸ್ಪೋಕನ್ ಇಂಗ್ಲಿಷ್, ಈ ತರ ಹಲವಾರು ತರಬೇತಿಗಳನ್ನು ನಮ್ಮ ಈ ಆಫೀಸಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಂತೂ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಕಾಮನ್ ಆಗೋಗಿದೆ. ನೀವು ಜಸ್ಟ್ ಒಂದು ಏನು ಇಂಟರ್ನ್ಶಿಪ್ ಏನು ಇದಕ್ಕೆ ಹೋಗ್ತಿದ್ದೀರಾ ಅಂದ್ರೂ ಇಂಟರ್ವ್ಯೂಗೆ, ಅಲ್ಲಿ ನಾನು ಕೇಳ್ತಾರೆ ನಿನ್ಗೇನು ಕಂಪ್ಯೂಟರ್ ನಾಲೆಡ್ಜ್ ಇದೆ, ಏನು ಬರುತ್ತೆ ಅಂತ ಕೇಳ್ತಾರೆ. ಬಟ್ ಅದೇ ನೀವು ಔಟ್ಸೈಡ್ ಹೋಗ್ಬಿಟ್ಟು ಕಂಪ್ಯೂಟರ್ ನಾಲೆಡ್ಜ್ ಎಲ್ಲ ತಗೊಳ್ಳೋಣ ಅಂದರೆ ಜಸ್ಟ್ ಬೇಸಿಕ್ಸ್ಗೇನೇ ನೀವು 6-7,000 ಎಲ್ಲ ಪೇ ಮಾಡಬೇಕು. ಔಟ್ಸೈಡ್ ಒಂದು ಒಳ್ಳೆ ರೆಪ್ಯುಟೇಷನ್ ಇರೋಂಥ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕಂದ್ರೆ ಕೆಲವೊಂದು ಕಡೆ ಎಲ್ಲ 5-6,000 ಕೊಡ್ತಾರೆ. ಬಟ್ ಏನಂದರೆ ಏನು ಹೇಳ್ಕೊಡ್ತಿಲ್ಲ. ಅಂಥವು ಇದರಲ್ಲಿ ಸ್ಯಾನ್ ಐ ಟಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಎಲ್ಲನೂ ಫ್ರೀಯಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಅವ್ರು ಯಾವುದೇ ರೀತಿಯಾದ ಅಮೌಂಟ್ ನಿಮ್ಮ ಕಡೆಯಿಂದ ಚಾರ್ಜ್ ಮಾಡ್ತಿಲ್ಲ. ಏನು ನೀವು ನಿಮ್ಮ ಕಡೆಯಿಂದ ಸ್ಟೂಡೆಂಟ್ಸ್ ಕಡೆಯಿಂದ ಏನು ಪೇ ಮಾಡಬೇಕಾಗಿತ್ತಲ್ವ ಅದನ್ನು ಬಂದ್ಬಿಟ್ಟು ಗೌರ್ಮೆಂಟು ಟೆಂಡರ್ಸ್ನ ಕರೆದು ಕೊಡ್ತಿದ್ದಾರೆ. ಸೊ ಹಂಗಾಗಿ ಇವ್ರು ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಚಾರ್ಜ್ ಮಾಡಲ್ಲ. ಸೊ ಬನ್ನಿ, ಇಲ್ಲಿ ಏನೇನೆಲ್ಲ ಇವರು ಕೋಚಿಂಗ್ ಕೊಡ್ತಿದ್ದಾರೆ ಮತ್ತು ಏನೇನೆಲ್ಲ ಫೆಸಿಲಿಟೀಸ್ ಇದೆ ಕೋಚಿಂಗ್ ಕೊಡೋಕ್ಕೆ ಎಲ್ಲನೂ ಡೀಟೇಲ್ಡಾಗಿ ನೋಡೋಣಂತೆ. ಸೊ ಬನ್ನಿ, ಕ್ಲಾಸ್ ರೂಮ್ಸ್ ಎಲ್ಲ ಹೆಂಗಿದೆ ಏನು ಅಂತ ನೋಡೋಣಂತೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಫುಲ್ಲಿ ಫರ್ನಿಶ್ಡ್, ಎಲ್ಲ ಸಿಸ್ಟಮ್ಸ್ ಎಲ್ಲ ನೀಟ್ ಅಸೆಂಬಲ್ ಆಗಿದೆ. ಮತ್ತು ಇನ್ನೊಂದು ಕ್ಲಾಸ್ ಇದೆ ಈ ಕಡೆ, ಬನ್ನಿ ಅದನ್ನು ನೋಡೋಣ ಮುಂದೆ. ನೋಡ್ತಿರ್ಬೋದು ನೀವು, ನೋಡಿ ಫುಲ್ಲಿ ಎಲ್ಲ ಕ್ಲಾಸಲ್ಲೂ ಸಿಸ್ಟಮ್ಸ್ ಇದೆ. ಆಲ್ಮೋಸ್ಟ್ 3 ಸಿಸ್ಟಮ್ಸ್ ಇದೆ. ಇನ್ನೊಂದು ಕ್ಲಾಸು ಆ ಕಡೆ ಇದೆ, ಅದು ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟು ಪ್ರೊಜೆಕ್ಟರ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಬನ್ನಿ, ಅದು ಕೋಚಿಂಗ್ ಯೂಸ್ ಮಾಡ್ತಿದ್ದಾರೆ. ಈ ಕ್ಲಾಸಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಿಸ್ಟಮ್ಸ್ ಇಲ್ಲ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಪ್ರೊಜೆಕ್ಟರ್ ಯೂಸ್ ಮಾಡಿಕೊಂಡು ನಿಮಗೆ ಟ್ರೈನ್ ಅಪ್ ಮಾಡೋಕ್ಕಂತ ಈ ಕ್ಲಾಸ್ನ ಯೂಸ್ ಮಾಡ್ತಾರೆ. ಮತ್ತು ಈ ಕಡೆ ಇನ್ನೊಂದು ಕ್ಲಾಸ್ ಇದೆ, ಅದರಲ್ಲೂ ಫುಲ್ಲಿ ಸಿಸ್ಟಮ್ಸ್ ಇದೆ. ನೋಡ್ತಿರ್ಬೋದು ನೀವು, ನೋಡ್ಬೋದು ಈ ಕ್ಲಾಸು ಕಂಪ್ಲೀಟ್ಲಿ ಫುಲ್ಲಿ ಸಿಸ್ಟಮ್ಸಿಂದ ಕವರ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ತುಂಬ ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟು 200+ ಸಿಸ್ಟಮ್ಸ್ ಇದೆ ಅಂತ ಹೇಳಿ. ಇವರು ಆಲ್ಮೋಸ್ಟ್ ಒಂದು 2006 ಇನ್ಸ್ಟಿಟ್ಯೂಟ್ನಲ್ಲಿ ಏನು ಪ್ರೈವೇಟ್ ಲಿಮಿಟೆಡ್ನ ನಡ್ಸ್ಕೊಂಡ್ಬರ್ತಿದ್ದಾರೆ. ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ 2-3 ಸ್ಟೂಡೆಂಟ್ಸ್ನ ಇಲ್ಲಿ ಟ್ರೈನ್ ಅಪ್ ಮಾಡಿ ಕಳಿಸ್ತಾರಂತೆ. ಅಟ್ ಪ್ರೆಸೆಂಟ್ ಇಲ್ಲಿ ಯಾವ್ಯಾವ್ದೆಲ್ಲ ಕೋಚಿಂಗ್ ಕೊಡ್ತಿದ್ದಾರೆ ಫ್ರೀಯಾಗಿ ಅಂತ ಅಂದ್ರೆ, ನಿಲ್ಲಿಟ್ ಅನ್ನೋ ಒಂದು ಸ್ಕೀಮ್ ಅಂಡರಲ್ಲಿ ಸ್ಪೋಕನ್ ಇಂಗ್ಲಿಷ್, ಡೇಟಾ ಎಂಟ್ರಿ, ವೆಬ್ ಡೆವಲಪ್ಮೆಂಟ್, ಮಲ್ಟಿಮೀಡಿಯಾ, ಸಾಫ್ಟ್ ಸ್ಕಿಲ್ಸ್, ಇದನ್ನೆಲ್ಲ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಮೇನ್ ಏನಪ್ಪ ಅಂದ್ರೆ, ಇದನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡ್ತಿಲ್ಲ, ಯಾಕಂದ್ರೆ ಈ ಸ್ಕೀಮಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಇದು SC/ST ಸ್ಟೂಡೆಂಟ್ಸ್ಗೆ ಏನು ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಫ್ರೀ ಇದೆ. ಅದು ಬಿಟ್ಟು OBC ಜನರಲ್ ಇರ್ತಾರಲ್ವಾ, ಅವ್ರಿಗೆ ಬರೀ ಗರ್ಲ್ಸಿಗೆ ಮಾತ್ರ. ಬಟ್ ಅವ್ರದ್ದು ಆನ್ಯುವಲ್ ಇನ್ಕಮು ಬಿಲೋ 2 lakh ಇರಬೇಕು. ಅವ್ರದ್ದು ಆನ್ಯುವಲ್ ಇನ್ಕಮ್ ಏನಾದರೂ 2 lakh ಎಕ್ಸಿಸ್ಟ್ ಆಗ್ತಿತ್ತಂದ್ರೆ ಅವರಿಗೆ ಇದು ಕೋಚಿಂಗ್ ಫ್ರೀ ಅಲ್ಲ. ಅದು ಬಿಟ್ಟು SC/ST ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ಲಿ ಏನು ಹೇಳಿದಾರಲ್ವ ಅದೆಲ್ಲ ಫ್ರೀ ಇದೆ. ಮತ್ತೆ BFSI ಕಡೆಯಿಂದ ಬ್ಯಾಂಕಿಂಗ್ ಟ್ರೈನಿಂಗ್ಸ್ ಇದೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಕಂಪ್ಲೀಟ್ ಯಾವ್ಯಾವ ಥರ ಎಲ್ಲ ಬ್ಯಾಂಕಿಂಗ್ ಕೋಚಿಂಗ್ಸ್ ಇದೆ ಎಲ್ಲನೂ ಫ್ರೀಯಾಗಿ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಪ್ಲೇಸ್ಮೆಂಟ್ ಅಸೆಸ್ಮೆಂಟ್ ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿ ಇವರು ಟ್ರೈನಿಂಗ್ಸ್ ಎಲ್ಲ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ತನಕ ಇವರು ಒಂದು 30-35,000 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ, ಅಂದರೆ 2006.
ಸೊ ತುಂಬಾ ಚೆನ್ನಾಗಿದೆ. ಇವ್ರು ಆಲ್ ಓವರ್ ಕರ್ನಾಟಕದಲ್ಲಿ ಇವ್ರದ್ದು ಆಲ್ಮೋಸ್ಟ್ 160+ ಇನ್ಸ್ಟಿಟ್ಯೂಷನ್ಸ್ ಏನೋ ಇದೆ ಅಂತ ಎಲ್ಲಾ ಕಡೆನೂ ಮಾಡ್ತಿದ್ದಾರೆ. ಆದ್ರೆ ಇದೊಂದು ಪ್ರೈವೇಟ್ ಲಿಮಿಟೆಡ್. ಇವ್ರು ಯಾವ ತರಪ್ಪ ಮಾಡ್ತಿದಾರೆ ಅಂದ್ರೆ ಗವರ್ನಮೆಂಟ್ ಕಡೆಯಿಂದ ಟೆಂಡರ್ಸ್ ಎಲ್ಲ ತಗೊಂಡು ಆ ಗವರ್ನಮೆಂಟ್ ಕಡೆಯಿಂದ ಇವ್ರಿಗೆ ಫಂಡಿಂಗ್ಸ್ ಬರುತ್ತೆ. ಸ್ಟೂಡೆಂಟ್ಸ್ ಗೆ ಇವ್ರು ಫ್ರೀ ಆಗಿ ಸರ್ವಿಸ್ ನ ಕೊಡ್ತಿದಾರೆ ಅಷ್ಟೇ. ಬಟ್ ಇವ್ರಿಗೆ ಗವರ್ನಮೆಂಟ್ ಕಡೆಯಿಂದ ಫಂಡಿಂಗ್ಸ್ ಬಂದು ಮಾಡ್ತಿದ್ದಾರೆ ಇದನ್ನ ಆಕ್ಚುಲಿ. ಸೊ ಎಸ್ ಸಿ ಸ್ಟೂಡೆಂಟ್ಸ್ಗೆ ಆ ಒಂದು ಆಪರ್ಚುನಿಟಿ ಅಂತ ಇದೆ. ಸೊ ಔಟ್ ಸೈಡ್ ಎಲ್ಲ ಹೋಗಿ ನೀವು ಥೌಸಂಡ್ಸ್ ಟುಗೆದರ್ ಪೇ ಮಾಡಿ ಕೋಚಿಂಗ್ ಎಲ್ಲ ತಗೊಳ್ಳೋ ಬದಲು ಇಲ್ಲಿ ಬಂದು ಫ್ರೀ ಆಗಿ ಕೋಚಿಂಗ್ ತಗೊಬೋದು. ಚೆನ್ನಾಗಿದೆ, ಇದೊಂಥರ ಆಪರ್ಚುನಿಟಿ ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಬರೀ ಈ ನೀಲೈಟ್ ಅನ್ನೋದೇನಿದೆಯಲ್ಲ, ಈ ಸ್ಕೀಮ್ ಮಾತ್ರ ಎಸ್ ಎಸ್ ಸಿ ಸ್ಟೂಡೆಂಟ್ಸ್ಗೆ ಅಂತ ಮಾಡಿದ್ದಾರೆ. ಇದು ಬಿಟ್ಟು ಬೇರೆ ಯಾವ್ಯಾವ್ದೆಲ್ಲ ಇವ್ರು ಏನೇನು ಪ್ರೊವೈಡ್ ಮಾಡ್ತಾರೆ, ಇಲ್ಲಿ ಏನೇನು ಸ್ಕೀಮ್ಸ್ ಇದೆ, ಅದು ಎಲ್ಲ ಸ್ಟೂಡೆಂಟ್ಸ್ಗೂ ಓವರ್ ಆಲ್ ಆಗಿ ಕೊಡ್ತಾರಂತೆ. ಅದರಲ್ಲಿ ಏನು ಬರೀ ಆ ಕ್ಯಾಸ್ಟ್ ಮಾತ್ರ ಈ ಕ್ಯಾಸ್ಟ್ ಮಾತ್ರ ಅಂತೇನಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಸ್ಕೀಮಲ್ಲಿ ಇದೊಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಮತ್ತು ಇಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡೋದಾದರೆ, ಫುಲ್ಲಿ ಫರ್ನಿಶಡ್ ಕ್ಲಾಸ್ ರೂಮ್ಸ್ ಇದೆ. ಎಲ್ಲ ಕ್ಲಾಸ್ ರೂಮ್ಸಲ್ಲೂ ಆಲ್ಮೋಸ್ಟ್ ಪ್ರೊಜೆಕ್ಟರ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ರೂಮ್ಸಲ್ಲೂ ಪ್ರೊಜೆಕ್ಟರ್ಸ್ ಇದೆ. ತುಂಬ ವೆಲ್ ಸೆಟಪ್ಡ್ ಕ್ಲಾಸ್ ರೂಮ್ಸ್ ಇದೆ. ಸಿಸ್ಟಮ್ಸ್ ನೋಡ್ಬೋದು ನೀವು, ಆಲ್ಮೋಸ್ಟ್ 250+ ಸಿಸ್ಟಮ್ಸ್ ಇದೆ. ಮತ್ತು ಪ್ರೊಫೆಷ್ನಲ್ ಟ್ರೈನರ್ಸ್ ಇದ್ದಾರೆ, ಎಲ್ಲ ಕೋಚಿಂಗೂ ಚೆನ್ನಾಗಿ ಕೋಚ್ ಮಾಡ್ತಾರೆ ಇಲ್ಲಿ. ಮತ್ತು ಇದು ಇನ್ಸ್ಟಿಟ್ಯೂಷನ್ ಬಂದುಬಿಟ್ಟು ಮಂಡೇ ಟು ಫ್ರೈಡೆ ಮಾರ್ನಿಂಗು 9 to 5 ಓಪನ್ ಇರುತ್ತಂತೆ. ನಿಮ್ಗೇನಾದರೂ ಕೋರ್ಸ್ ಬಗ್ಗೆ ಡ್ಯೂರೇಷನ್ ಎಲ್ಲ ಎಷ್ಟಿರುತ್ತೆ, ಯಾವಾಗಿಂದ ಯಾವಾಗ ಬ್ಯಾಚಸ್ ಯಾವಾಗಿರುತ್ತೆ, ಟೈಮಿಂಗ್ಸ್ ಕೋಚಿಂಗ್ ಟೈಮಿಂಗ್ಸ್ ಎಷ್ಟಿರುತ್ತೆ ಅಂದರೆ, ಅದು ಪ್ರತಿಯೊಂದು ಕೋರ್ಸ್ಗೂ ಡಿಫರ್ ಆಗೋದ್ರಿಂದ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನೋಡಬೇಕು. ಇಲ್ಲಾಂದರೆ ನೀವು ಫ್ರೀ ಇದ್ದರೆ ಇನ್ಸ್ಟಿಟ್ಯೂಷನ್ ಹತ್ರನೂ ಬಂದು ಹೋಗ್ಬೋದು. ಮತ್ತು ಡಾಕ್ಯುಮೆಂಟ್ಸ್ ನೆಸೆಸರಿ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳೋದಾದರೆ, ನಮಗೆ ರಿಕ್ವೈರ್ ಡಾಕ್ಯುಮೆಂಟ್ ಬಂದುಬಿಟ್ಟು 2 photos ಬೇಕು, ಆಧಾರ್ ಕಾರ್ಡು, ಮತ್ತು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಅವ್ರದ್ದು ಪಿ ಯು ಮಾರ್ಕ್ಸ್ ಕಾರ್ಡು. ಇದಿಷ್ಟುನೂ ತೊಗೊಂಬಂದರೆ ಸಾಕು, ಅದಷ್ಟು ನೆಸೆಸರಿ ಡಾಕ್ಯುಮೆಂಟ್ಸ್ ಆಗಿದೆ. ನೀವೇನಾದರೂ ಅವ್ರನ್ನ ಆನ್ಲೈನಲ್ಲಿ ಅಂದರೆ ಲೈಕ್ ಕಾಲ್ ಮಾಡಿ ಮಾತಾಡ್ತೀರಾ, ಕಾಲ್ ಮಾಡಿ ರಿಜಿಸ್ಟರ್ ಮಾಡಬೇಕು ಅಂದರೆ ಅವರು ವಾಟ್ಸಪ್ ನಂಬರ್ ಕೊಡ್ತಾರೆ, ನೀವು ಸಾಫ್ಟ್ ಕಾಪಿ ಕಳಿಸ್ಕೊಟ್ರೆ ಸಾಕು. ಇಲ್ಲ ನೀವು ಇನ್ಸ್ಟಿಟ್ಯೂಷನ್ ಹತ್ರ ಡೈರೆಕ್ಟಾಗಿ ಬರ್ತಿದ್ದೀರಾ ಅಂದರೆ ಹಾರ್ಡ್ ಕಾಪಿ ತೊಗೊಂಬರ್ಬೋದು. ನೋಡೋದ್ರಲ್ಲ ಯಾವ ಥರ ಇದೆ ಇನ್ಸ್ಟಿಟ್ಯೂಷನ್ನು, ಮತ್ತು ಯಾವ ಥರ ಎಲ್ಲ ಕೋಚಿಂಗ್ ಕೊಡ್ತಿದ್ದಾರೆ, ಏನೇನೆಲ್ಲ ಕೊಡ್ತಿದ್ದಾರೆ ಅಂತ ಕಂಪ್ಲೀಟ್ಲಿ ಎಲ್ಲನೂ ತೋರಿಸಿದ್ದೀವಿ. ಮತ್ತು ನಿಮ್ಗೇನಾದರೂ ಇಲ್ಲಿ ಜಾಯ್ನ್ ಆಗಬೇಕು, ಯಾವುದಾದ್ರೂ ಕೋರ್ಸ್ ರಿಲೇಟೆಡ್ ಎನ್ಕ್ವೈರಿ ಮಾಡಬೇಕು, ಏನಾದರೂ ಡೌಟ್ಸ್ ಇತ್ತು ಯಾವ ಥರ ಮಾಡೋದಂದರೆ, ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಬೇಕಿದ್ರೆ ಡೈರೆಕ್ಟ್ ಬಂದು ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು, ಜಯನಗರ್ ಸರೌಂಡಿಂಗ್ಸಲ್ಲಿ ಇರೋರು, ಜಯನಗರ್ ನಿಯರಲ್ಲೇ ಇದೆ. ಇಲ್ಲ ನಾನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಿ. ಅವ್ರಿಗೆ ಮಾರ್ನಿಂಗ್ 9 to 5:30 or 6 ಒಳಗಡೆ ನೀವು ಕಾಲ್ ಮಾಡಿ ಕೇಳ್ಕೊಬೋದು. ನಿಮಗೆ ಅವ್ರು ಏನೇ ಇದ್ರೂ ಏನು ಡ್ಯೂರೇಷನ್ನು ಮತ್ತು ಎಲ್ಲ ಕೋರ್ಸ್ ಡೀಟೇಲ್ಸು ನೀವು ಅವ್ರನ್ನ ಕಾಲ್ ಮಾಡಿ ಕೇಳಬೇಕು, ಯಾಕಂದರೆ ಎಲ್ಲ ಕೋರ್ಸ್ಗೂ ಡಿಫರ್ ಆಗೋದ್ರಿಂದ. ಸೊ ಅದನ್ನು ನೀವು ಅವ್ರ ಹತ್ರನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಸೊ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುನ್ನಡೆಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ.